ಕಾಡುಗೊಲ್ಲರ ಹಕ್ಕೊತ್ತಾಯ ಹೋರಾಟಕ್ಕೆ ನಮ್ಮೆಲ್ಲರ ಸಹಕಾರವಿದೆ ಆದರೆ ಚುನಾವಣಾ ಸಂದರ್ಭದಲ್ಲಿ ಇದು ಅಪ್ರಸ್ತುತ 34000 ಸಂಖ್ಯೆಯ ಕಾಡುಗೊಲ್ಲರ ಪೈಕಿ ಕೇವಲ 300 ಮಂದಿ ಹೋರಾಟ ನಡೆಸಿದ್ದು ಮುಜುಗರ ತಂದಿದೆ ಈ ನಡುವೆ ಸಲ್ಲದ ರಾಜಕೀಯ ಲೇಪನ ಮಾಡಿ ಬೆಟ್ಟಸ್ವಾಮಿ ಅವರಿಗೆ ಆಹ್ವಾನವಿಲ್ಲ ಎನ್ನುವ ವಿಚಾರವನ್ನು ತಿರುಚಿ ಅಪಪ್ರಚಾರ ಮಾಡಲು ಕೆಲವರು ಮಾಧ್ಯಮವನ್ನು ಬಳಸಿದ್ದಾರೆ ಇದು ಖಂಡನೀಯ ಎಂದು ಕಾಡುಗೊಲ್ಲರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಹನುಮಂತರಾಜು ಬೇಸರ ವ್ಯಕ್ತಪಡಿಸಿದರು ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಳಪಂಗಡವಾದ ಕಾಡು ಊರು ಎಂಬುದು ಕೇವಲ ಆಚಾರ ವಿಚಾರಕ್ಕೆ ಸೀಮಿತವಾಗಿದೆ ಆದರೆ ಅದನ್ನೇ ಬಂಡವಾಳ ಮಾಡಿಕೊಳ್ಳುವ ಕೆಲವರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ರಾಜಕೀಯ ಚುನಾವಣೆ ವಿಚಾರ ಬಂದಾಗ ನಾವೆಲ್ಲ ಒಂದೇ ಎನ್ನುವ ಮಂತ್ರ ಗೊಲ್ಲರು ಪಠಿಸುತ್ತಾರೆ ಎಂದು ಸಮರ್ಥಿಸಿಕೊಂಡರು ಹಲವು ಹೋರಾಟದ ಮುಖಂಡರನ್ನು ಆಹ್ವಾನಿಸದೆ ಕಡಿಮೆ ಸಂಖ್ಯೆಯಲ್ಲಿ ಹೋರಾಟ ನಡೆದು ರೂಪುರೇಷೆಗಳ ವ್ಯವಸ್ಥೆ ಹದಗೆಟ್ಟಿದೆ ಎನಿಸಿದೆ ಎಂದ ಅವರು ಬೆಟ್ಟಸ್ವಾಮಿ ಅವರಿಗೆ ಗೊಲ್ಲರ ಮತ ಬರಲ್ಲ ಎಂದು ತಿರುಚಿದ ಸುದ್ದಿ ದುರುದ್ದೇಶವಾಗಿದೆ ಕಳೆದ ಎರಡು ಬಾರಿ ಸಮೀಪ ಅಂತರದಲ್ಲಿ ಸೋತಿರುವ ಅವರಿಗೆ ಕಾಡುಗೊಲ್ಲರ ಮತ ಬಂದಿದೆ ನಮ್ಮ ಸಮುದಾಯ ಬೆಟ್ಟಸ್ವಾಮಿ ಪರ ಯಾವಾಗಲೂ ಇದ್ದೇ ಇರುತ್ತದೆ ಎಂದು ತಿಳಿಸಿದರು ಬಳಿಕ ಕಾಡುಗೊಲ್ಲರ ಜಿಲ್ಲಾ ಸಂಘದ ನಿರ್ದೇಶಕ ಪೂಜಾರ್ ಯರ್ರಪ್ಪ ಮಾತನಾಡಿ ಮೀಸಲಾತಿ ವಿಚಾರದಲ್ಲಿ ನಡೆದ ಹೋರಾಟಕ್ಕೆ ನಾನು ಸಹ ಭಾಗವಹಿಸಿದ್ದೆ ಒಳಪಂಗಡ ಹಕ್ಕೊತ್ತಾಯ ಹೋರಾಟದ ಕಾರಣ ಬೆಟ್ಟಸ್ವಾಮಿ ಅವರಿಗೆ ಆಹ್ವಾನ ಮಾಡಿರಲಿಲ್ಲ ಅಷ್ಟೇ ಆದರೆ ಅದನ್ನೇ ಬೆನ್ನತ್ತಿ ನಮ್ಮಲ್ಲೇ ಒಡಕು ಮೂಡಿಸುವ ಕುತಂತ್ರ ಸರಿಯಲ್ಲ ನಮ್ಮಲ್ಲಿ ಒಡಕು ಮೂಡಿಸುವವರಿಂದ ದೂರ ಉಳಿದು ಒಗ್ಗಟ್ಟು ಪ್ರದರ್ಶನ ಈ ಬಾರಿ ಮಾಡಬೇಕಿದೆ ರಾಜಕೀಯ ಚುನಾವಣೆ ವಿಚಾರ ಬಂದಾಗ ನಾವೆಲ್ಲ ಒಂದೇ ಎನ್ನುವ ಘೋಷಣೆ ಕೂಗುತ್ತೇವೆ ನಮ್ಮ ಗೊಲ್ಲ ಸಮುದಾಯದ ಅಭ್ಯರ್ಥಿಯ ಕೈ ಹಿಡಿಯುತ್ತೇವೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಕಾಡುಗೊಲ್ಲರ ಸಂಘದ ಜಿಲ್ಲಾ ನಿರ್ದೇಶಕ ಶಿವಗಂಗಯ್ಯ ಕಾಡುಗೊಲ್ಲರ ಸಂಘದ ಜಿಲ್ಲಾ ನಿರ್ದೇಶಕ ಶಿವರಾಜು ಮುಖಂಡರಾದ ಕಾಳಯ್ಯ ಬಸವರಾಜು ಗುಬ್ಬಿಹಟ್ಟಿ ಮಹಾಲಿಂಗಯ್ಯ ರಾಮಯ್ಯ ಮಹದೇವ್ ಮಹಾಲಿಂಗಯ್ಯ ಅಜ್ಜಣ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಜಿಲ್ಲಾ ಸಂಘದ ಉಪಾಧ್ಯಕ್ಷನಾಗಿ ಬಿಜೆಪಿ ಓಬಿಸಿ ಪ್ರಧಾನ ಕಾರ್ಯಕರ್ತರ ಮಾಡ್ಕಂತಾರ ಅಂತ ಪ್ರೋಗ್ರಾಮ್ ರಾಜಕೀಯದಿಂದ ಬಂದಾಗ ನಾವು ಸಂಘ ಒಂದೇ ಇರುತ್ತಾನೆ ಸ್ಪೆಷಲ್ ಇಲ್ಲ ಬಸವರಾಜ ಬೊಮ್ಮಾಯಿ ಸಾಹೇಬರ ಚೇಂಬರ್ ಹೋದವಲ್ಲೂ ಕೂಡ ನಮ್ಮ ಜೊತೆ ಬಂದು ಎಲ್ಲ ಥರದ್ದು ಮಾತುಕತೆ ಮಾಡಿದ್ದಾರೆ ಇವತ್ತು ಪೂರ್ಣಿಮೋರಲ್ಲಿ ಕೆಲಸ ಮಾಡಿದ್ದಾರೆ ಬೆಟ್ಟಸ್ವಾಮಿಯವರು ಇಡೀ ಜನಾಂಗ ಹೊರಟಾಗ ಜನಾಂಗ ಬಸ್ಸಿನ ವ್ಯವಸ್ಥೆ ಇರ್ಬೋದು ಇನ್ನೊಂದು ಮತ್ತೊಂದು ಇಲ್ಲ ಏನೇ ಆಗಲಿ ನನ್ನ ಕಡೆಯಿಂದನೂ ಮಾಡ್ತೀನಿ ಅಂತ ಬಂದು ಸುರೇಶ್ ಗೌಡ್ ಹತ್ರ ಮಾತಾಡಿದರೆ ಮಾಧುಸ್ವಾಮಿ ಅವ್ರ ಹತ್ರ ಮಾತಾಡಿದ್ದಾರೆ ನಾವು ಮೀಸಲಾತಿ ಮಾತ್ರ ಹೋರಾಟ ಮಾಡ್ತಾ ನಾವು ಚುನಾವಣೆ ಮತ್ತೊಂದು ಇನ್ನೊಂದು ಬಂದಾಗ ನಾವು ಅದು ಕಾಡು ಮೂರು ಮತ್ತೊಂದು ಕೇಳೋದಿಲ್ಲ ಮೀಸಲಾತಿ ಮಾತ್ರ ಚುನಾವಣೆ ಬಂದಾಗ ಮಾತ್ರ ನಮ್ಮ ನಮ್ಮ ತಾಲೂಕಿನ ತಾಲೂಕೆಲ್ಲ ನಮ್ಮ ಇಡೀ ಜಿಲ್ಲೆಗೆ ನಮ್ಮ ಹಿಂದುಳಿದ ನಾಯಕರು ಬೆಟ್ಟಸ್ವಾಮಿ ಅವರು ನಮ್ಮ ನಮ್ಮ ಯಾದವ ಮುಖಂಡರು ಏನಾದಿದ್ರು ಬೆಟ್ಟಸ್ವಾಮಿ ಅವರು ಅವೆಲ್ಲರೂ ಕೂಡ ಅವ್ರಿಗೆ ಮಾಡ್ಕೊಡ್ತಿದ್ರು ಅದ್ರಾಗೇನು ಎರಡನೇ ಮಾತಿಲ್ಲ ಆ ಪ್ರಶ್ನೆ ಏನು ಗೊತ್ತಾ ಒಂದಾಗಿರ್ತೀವಿ ಅದ್ರಾಗೇನು ಎರಡನೇ ಮಾತಿಲ್ಲ ಇವರು ಅವರವರ ವೈಯಕ್ತಿಕ ಕೆಲವರು ನಮ್ಮ ಕ್ಷೇತ್ರದ ಶಾಸಕರ ಜೊತೆಗಿದ್ದಾರೆ ಅವರ ವೈಯಕ್ತಿಕ ಅನುಕೂಲಕ್ಕೋಸ್ಕರ ಅವರ ಪಿತೂರಿಯಿಂದ ಚುನಾವಣೆ ವಿಚಾರಕ್ಕೋಸ್ಕರ ಕಾರು ಅಂತ ಮಾಡಿಕೊಂಡು ಮೊನ್ನೆ ಮಾಡಿದ್ರು ನೋಡಬೇಕು ನೀವು ಅದನ್ನು ದಿಕ್ಕು ತಪ್ಪಿಸ ಅಂತ ನೆಲೆ ಬೇಡ ನಾನು ಹೇಳೋದೇನು ಎಸ್ ಟಿ ಮೀಸಲಾತಿ ಹೋರಾಟ ಎಸ್ ಟಿ ಮೀಸಲಾತಿ ಹೋರಾಟನ ಎರಡು ಡಿಸ್ಟಿಕಲ್ಲಿ ಆಲ್ರೆಡಿ ಎಲ್ಲ ಕಡೆ ಮಾಡ್ಕೊಂಬರ್ತಾರೆ ಚಿತ್ರದುರ್ಗ ಇರ್ಬೋದು ತುಮಕೂರು ಇರ್ಬೋದು ಎಲ್ಲ ಕಡೆ ಮುಖಂಡರುಗಳು ಮಾಡ್ತಾ ಇದ್ದಾರೆ ಸಂಘ ಹೇಳುವಂಥ ವಿಚಾರನೂ ಬೇಡ ಕಾಡುಗೊಲ್ಲರ ಸಂಘ ಜಿಲ್ಲಾ ಇದು ಜಿಲ್ಲಾ ಸಂಘನೂ ಇದೆ ರಾಜ್ಯ ಸಮಿತಿನೂ ಇದೆ ರಾಜ್ಯ ಸಮಿತಿ ಅಡಿಯಲ್ಲಿ ತಾಲೂಕು ಜಿಲ್ಲಾ ಎಲ್ಲ ಕಡೆ ಸಂಘಗಳು ಇದಾವೆ ಇಲ್ಲ ಅಂತ ಎಲ್ಲ ಕ್ಯಾಟಗರಿನಲ್ಲಿ ಇದ್ದಂಗು ನಮ್ಮಲ್ಲೂ ಇದ್ದಾವೆ ಇಲ್ಲಿ ಮಾಡಿದ್ದು ಎಸ್ ಟಿ ಮೀಸಲಾತಿ ಹೋರಾಟ ಅಷ್ಟೇ ಅದನ್ನು ಮಾಧ್ಯಮದ ಮಿತ್ರರಿಗೆ ಯಾವ ರೀತಿ ಮಾಹಿತಿ ಸಿಗ್ತೋ ಮಾಧ್ಯಮ ಮಿತ್ರರು ಯಾವ ರೀತಿ ಹೇಳಿದ್ರು ನಾನು ಇವತ್ತಿನ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಇದೆ ಇಡೀ ಜನಾಂಗ ಒಗ್ಗಟ್ಟಾಗಿದ್ದೀವಿ ಒಡಕಿಲ್ಲ ಜನಾಂಗ ಮೋಹನ್ ಎಮ್ಎನ್ ಕೋಟೆ ಕೆಟಿವಿ ನ್ಯೂಸ್ ಗುಬ್ಬಿ